ಪಕ್ಷ ನಿಮ್ಮನಿಬ್ಬರು ಗುರುತಿಸಿದೆ ಒಳ್ಳೆ ಕಾರ್ಯಕರ್ತರ ಪಕ್ಷದಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರಮಾಣದ ಮೀಟಿಂಗ್ದಲ್ಲಿ ಚರ್ಚೆ ಆಯಿತು ಗ್ರಾಮೀಣ ಭಾಗ ಇರಬಹುದು ಬೆಳಗಾವಿ ಇರಬಹುದು ಈ ರಾಜ್ಯದ ಮೂಲೆ ಮೂಲೆ ನಡೆದಂತ ಪ್ರಸಂಗ ಬಗ್ಗೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರ ಚರ್ಚೆ ಆದಾಗ ನಾವು ಈಗ ಕೇಳೋರು ಒಬ್ಬ ಸೋತ ಅಭ್ಯರ್ಥಿ ನಾವು ಉಪ ಮುಖ್ಯಮಂತ್ರಿ ಮಾಡ್ತೀವಿ ನಾವು ಇವತ್ತು ಪರಿಸ್ಥಿತಿ ಏನಾಗಿದೆ ನಮ್ಮ ಪಕ್ಷದ ಬಗ್ಗೆ ಭಾಳ ಕೆಳಮಟ್ಟದಲ್ಲಿ ಮಾತಾಡ್ತಾರೆ ಮತ್ತು ಈಗ ಮತ್ತೊಬ್ಬರು ನಾಯಕರು ಇವತ್ತು ಈಗ ಬಿಟ್ಟದ ಸುದ್ದಿದೆ ಇನ್ನೊಬ್ಬರ ರಾಜಕೋಟ ಗೊತ್ತಿಲ್ಲ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಎಲ್ಲ ನಮ್ಮ ಪಕ್ಷದ ಎಲ್ಲ ಉದ್ಯೋಗಗಳು ಅನುಭವಿಸರು ಅವ್ರೇನು ದೊಡ್ಡ ನಾಯಕರಲ್ಲ ಎಲ್ಕೆದೋಣಿ ಅಂತ ತ್ಯಾಗ ಮಾಡಿದ್ದಾರೆ ಎಲ್ಕೆದೋಣಿ ದೊಡ್ಡ ತ್ಯಾಗ ಮಾಡಲಿವರು ಜಗದೀಶ್ ಶೆಟ್ಟರ್ ಇರ್ಬೋದು ಯಾರಿರ್ಬೋದು ಆದರೆ ಇವತ್ತಿನ ದುರ್ದಯ ಸಂಗತಿ ಭಾರತೀಯ ಜನತಾ ಪಕ್ಷದ ನಾಯಕ ಬಿಟ್ಟು ಹೊಂಟಾರೆ ಹೋಗಲಿ ಒಂದು ಒಳ್ಳೇದಾಗಲಿ ನಾವು ಸ್ವಚ್ಛ ಆಗಲಿ ನಮಗೆ ಕಾರ್ಯಕರ್ತರು ಒಳ್ಳೆಯ ಕಾರ್ಯಕರ್ತರು ರೆಡಿ ಮಾಡಿ ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ಅದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಂಗಳೂರು ಬಿಟ್ಟ ನಂತರ ಮತ್ತೆ ದೊಡ್ಡ ಜಿಲ್ಲೆ ಬೆಳಗಾವಿ ಬೆಂಗಳೂರಲ್ಲಿ 28 ಕ್ಷೇತ್ರ ಬೆಳಗಾವಿಯಲ್ಲಿ 18 ಕ್ಷೇತ್ರ ನಾವು ಈಗಾಗಲೇ ಸಂಕಲ್ಪ ಮಾಡಿದರೆ ದೃಢ ಸಂಕಲ್ಪ ಮಾಡಬೇಕು ಇನ್ನು 15 ಸೀಟ್ಗೆ ಹಚ್ಚಿ ನಾವು ಗೆದ್ದಲೇಬೇಕು ಅನ್ನುವಂಥದ್ದು ಒಂದು ನಿರ್ಣಯ ತಗೋಬೇಕು ಅದು ವಿಶೇಷವಾಗಿ ಅತ್ನಿಗೆ ನಾವು ಭಾಳ ಒತ್ತು ಕೊಡಬೇಕು ಅತ್ನಿಯಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಜೆಂಡಾ ಯಾವುದೇ ಪಕ್ಷ ಹಾರಿಸಲೇಬೇಕಂತ ನಮ್ಮ ಒಂದು ದೃಢ ಸಂಕಲ್ಪ ಮಾಡಿದ್ದೀವಿ ಅದನ್ನು ಮಾಡಿದ್ದೆ ಇವತ್ತು ನಾವು ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ನಾವು ಇವತ್ತು ಸಾಯಂಕಾಲ ಮತ್ತೆ ನಾವು ಅತ್ನಿ ಹೊಂಟಿನೀಗ ಈ ಗ್ರಾಮೀಣ ಭಾಗದಲ್ಲಿ ಸಂಜಯ್ ಪಾಟೀಲ್ ಧನಂಜಯ ಜಾಧವ್ ದಯವಿಟ್ಟು ತಾವಿಬ್ಬರು ನೇತೃತ್ವ ವಹಿಸಬೇಕು ನಾವು ಜಾಸ್ತಿ ಅತ್ನಿ ಮತ್ತು ಕಾಗವಾಡ ಜಾಸ್ತಿ ನಾವು ಒತ್ತು ಕೊಡ್ತೇವೆ.